वीडियो LIC न्यू एंडोमेंट प्लान 914 जीवन लक्ष्य प्लान 933 जीवन लाभ प्लान 936 पॉलिसी बहुत डीटेल वीडियो नोड़ोण मदलु न्यू एंडोमेंट पॉलिसी पर्चेस एज लिमिट मिनिमम 8 वर्ष कंप्लीट आगिरबेकु मैक्सिमम 55 वर्षद ओळगिरबेकु जीवन लाभ पर्चेस ಮಾಡಿಕೊಳ್ಳೋದಕ್ಕೆ ಮಿನಿಮಮ್ ಏಜ್ 8 ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ 59 ವರ್ಷದ ಒಳಗಿರಬೇಕು ಜೀವನ ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿಕೊಳ್ಳೋದಕ್ಕೆ ಮಿನಿಮಮ್ ಏಜ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ 50 ವರ್ಷದ ಒಳಗಿರಬೇಕು ನೀವು ಎಂಡೋಮೆಂಟ್ ಪಾಲಿಸಿ ಟರ್ಮ್ ಮಿನಿಮಮ್ 12 ವರ್ಷ ಮ್ಯಾಕ್ಸಿಮಮ್ 35 ವರ್ಷ जीवन लॉ पॉलिसी टर्म 16 वर्ष 21 वर्ष 25 वर्ष ಈ ಮೂರಲ್ಲಿ ಯಾವುದಾದರೂ ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು जीवन लक्ष पॉलिसी टर्म मिनिमम 13 वर्ष मैक्सिमम 25 वर्ष न्यू एंडोमेंट पॉलिसी संबंधित मिनिमम 1 लाख रुपीस की पॉलिसी ना परचेस ಮಾಡ್ಕೊಳ್ಳಬೇಕು जीवन लॉ ಅಲ್ಲಿ 2 लाख रुपीस की पॉलिसी ना परचेस ಮಾಡ್ಕೊಳ್ಳಬೇಕು जीवन ಲಕ್ಷದಲ್ಲಿ मिनिमम 1 लाख रुपीस की पॉलिसी ना परचेस ಮಾಡ್ಕೊಳ್ಳಬೇಕು मैक्सिमम आदरे मोरो पॉलिसी नो लिमिट नीवु एष्टु लक्षक्कादरू पॉलिसी ना परचेस ಮಾಡ್ಕೊಳ್ಳಬಹುದು ನೀವು ಎಂಡೋಮೆಂಟ್ ಪ್ರೀಮಿಯಂ ಏಕ್ ಪೇ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೀವು 12 ಇಯರ್ಸ್ ಪಾಲಿಸಿ ಟರ್ಮ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನೀವು 12 ಇಯರ್ಸ್ ಕೂಡ ಪ್ರೀಮಿಯಂ ನ ಪೇ ಮಾಡಬೇಕು ಜೀವನ ಲಾಭ ಅಲ್ಲಾದ್ರೆ ನೀವು 16 ಇಯರ್ಸ್ ಪಾಲಿಸಿ ಟರ್ಮ್ ಅನ್ನು ಸೆಲೆಕ್ಟ್ ಮಾಡಿದ್ರೆ 10 ಇಯರ್ಸ್ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು 21 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಿದ್ರೆ 15 ಇಯರ್ಸ್ ಮಾತ್ರ ಪ್ರೀಮಿಯಂ ನ ಪೇ ಮಾಡಬೇಕು 25 ಇಯರ್ಸ್ ಪಾಲಿಸಿ ಟರ್ಮ್ ನ ಸೆಲೆಕ್ಟ್ ಮಾಡಿದ್ರೆ 16 ಇಯರ್ಸ್ ಮಾತ್ರ ಪ್ರೀಮಿಯಂ ನ ಪೇ ಮಾಡಬೇಕಾಗುತ್ತೆ ಜೀವನ ಲಕ್ಷದಲ್ಲಾದ್ರೆ ಫಾರ್ ಎಕ್ಸಾಂಪಲ್ ನೀವು 13 ವರ್ಷ ಪ್ರೀಮಿಯಂ ಟರ್ಮ್ ಸೆಲೆಕ್ಟ್ ಮಾಡಿದ್ರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು ಅಂದ್ರೆ ಲಾಸ್ಟ್ 3 ವರ್ಷ ನೀವು ಪ್ರೀಮಿಯಂ ಪೇ ಮಾಡುವಾಗಿಲ್ಲ ಇಷ್ಟು ಈ ಮೂರು ಪಾಲಿಸಿ ಮೆಚುರಿಟಿ ಬೆನಿಫಿಟ್ಸ್ ನೋಡುವುದಾದರೆ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಪಾಲಿಸಿ ಟರ್ಮ್ಸ್ ಅನ್ನು ಕೊಡ್ಕೊಂಡಿದ್ದಾರೆ ಈ ಟರ್ಮ್ ಒಳಗಡೆ ಪಾಲಿಸಿ ಹೋಲ್ಡರ್ಗೆ ಏನು ರಿಸ್ಕೇ ಆಗಿಲ್ಲ ಪಾಲಿಸಿ ಹೋಲ್ಡರ್ ಬದುಕಿದ್ರೆ ಮಾತ್ರ ಪಾಲಿಸಿ ಮೆಚುರಿಟಿ ಆಗುತ್ತೆ ಮೆಚುರಿಟಿ ಅಮೌಂಟ್ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಆಗ ಡೆತ್ ಬೆನಿಫಿಟ್ಸ್ ಏನು ಬರುತ್ತೆ ಅಂದರೆ ನ್ಯೂ ಎಂಡೋಮೆಂಟ್ ಪಾಲಿಸಿಲಿ ಮತ್ತು ಜೀವನ್ ಲಾ ಪಾಲಿಸಿಲಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ನ ಆ್ಯಡ್ ಮಾಡಿ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವಾ ಅವರಿಗೆ ಕೊಡ್ತಾರೆ ಬಟ್ ಜೀವನ್ ಲಕ್ಷ ಪಾಲಿಸಿಲಿ ಬಿಗ್ ಅಮೌಂಟ್ ಒಂದೇ ಸಲ ಬರುವುದಿಲ್ಲ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಅವರಿಗೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ ಮೇಲೆ 10%ನ ಕ್ಯಾಲ್ಕುಲೇಷನ್ ಮಾಡಿ ಆ ಪಾಲಿಸಿ ಮೆಚುರಿಟಿ ಆಗೋವರೆಗೂ ಪ್ರತಿ ವರ್ಷ ಆ 10% ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಬೇಕಲ್ವಾ ಅದು ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿ ಪೇ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ LIC ಸಂಸ್ಥೆಯವರೇ ರಿಮೈನಿಂಗ್ ಪ್ರೀಮಿಯಂನ ಪೇ ಮಾಡ್ತಾರೆ ನೆಕ್ಸ್ಟ್ ಪಾಲಿಸಿ ಮೆಚುರಿಟಿ ಆದಾಗ ಬಿಗ್ ಅಮೌಂಟ್ ಬರುತ್ತೆ ಆ ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೀವು ಈ ಮೂರು ಪಾಲಿಸಿಗಳಿಗೆ ಇಯರ್ಲಿ ಆಫ್ ಇಯರ್ಲಿ ಕ್ವಾರ್ಟರ್ಲಿ ಮಂತ್ಲಿ ಪ್ರೀಮಿಯಂನ ಪೇ ಮಾಡಬಹುದು ನೀವು ಆಫ್ ಇಯರ್ಲಿ ಪ್ರೀಮಿಯಂನ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು ಕಟ್ಟುವಂತಹ ಪ್ರೀಮಿಯಂಗೆ 1% ಡಿಸ್ಕೌಂಟ್ ಇರುತ್ತೆ ಇಯರ್ಲಿ ಪ್ರೀಮಿಯಂ ಪೇ ಮಾಡುವ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 2% ಡಿಸ್ಕೌಂಟ್ ಇರುತ್ತೆ ನೆಕ್ಸ್ಟ್ ರೈಡರ್ಸ್ ನೀವು ಈ ಮೂರು ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ರೈಡರ್ ಆಡ್ ಆಗಿರುತ್ತೆ ನೀವು ಎಕ್ಸ್ಟ್ರಾ ಬೇಕಂದ್ರೆ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು ಟರ್ಮ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು ಕ್ರಿಟಿಕಲ್ ಇಲ್ನೆಸ್ ರೈಡರ್ ನು ಆಡ್ ಮಾಡ್ಕೊಳ್ಬಹುದು ನೆಕ್ಸ್ಟ್ PW ರೈಡರ್ ನು ಕೂಡ ಆಡ್ ಮಾಡ್ಕೊಳ್ಬಹುದು ಈ PW ರೈಡರ್ ನ ಜೀವನ್ ಲಕ್ಷ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ತಾರಲ್ವಾ ಅವರು ಈ ರೈಡರ್ ನ ಆಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಈ ಪಾಲಿಸಿಯ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷಕ್ಕಲ್ವಾ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದು ಹಾಗಾಗಿ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋರು ಈ ರೈಡರ್ನೇ ಆಡ್ ಮಾಡ್ಕೊಳ್ಳಕ್ಕೆ ಆಗುವುದಿಲ್ಲ ನೆಕ್ಸ್ಟ್ ಪ್ರೀ ಲುಕ್ ಪಿರಿಯಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ ಆಮೇಲೆ ನನಗೆ ಈ ಪಾಲಿಸಿ ಪಡೆ ನನಗೆ ಇಷ್ಟ ಇಲ್ಲ ನಾನು ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ 15 ಡೇಸ್ ಟೈಮ್ ಇರುತ್ತೆ ನೀವು ಪಾಲಿಸಿನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಸರೆಂಡರ್ ವ್ಯಾಲ್ಯೂ ಅಂದ್ರೆ ಪ್ರೀ ಲುಕ್ ಪಿರಿಯಡ್ ಆದ್ಮೇಲೆ ನೀವು ಪಾಲಿಸಿನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ಕಂಟಿನ್ಯೂಸ್ ಆಗಿ 2 ಇಯರ್ಸ್ ಪ್ರೀಮಿಯಂ ನೇ ಪೇ ಮಾಡಬೇಕು ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಪಾಲಿಸಿನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ಮೂರು ಪಾಲಿಸಿಲಿ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು
ನೆಕ್ಸ್ಟು ಈ ಮೂರು ಪಾಲಿಸಿಗಳಿಗೂ ಕೂಡ ನಾಮಿನಿ ಫೆಸಿಲಿಟಿ ಇರುತ್ತೆ. ನೀವು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ನಾಮಿನಿ ಹೆಸರನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಬೆನಿಫಿಟ್ಸು ಸೇರಿಸಿ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನೆಕ್ಸ್ಟು ಸೂಸೈಡ್. ಫಾರ್ ಎಕ್ಸಾಂಪಲ್, ನೀವು ಪಾಲಿಸಿನ ಪರ್ಚೇಸ್ ಮಾಡುತ್ತೀರಾ, ಪರ್ಚೇಸ್ ಮಾಡಿ 1 ಇಯರ್ ಒಳಗಡೆ ಏನಾದರೂ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಸೂಸೈಡ್ ಮಾಡಿಕೊಂಡ್ರೆ ಆಗ ಅವರು ಡೆಪಾಸಿಟ್ ಮಾಡಿದ ಅಮೌಂಟಲ್ಲಿ 80% ಮಾತ್ರ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಇನ್ ಕೇಸ್ ಪಾಲಿಸಿ ಹೋಲ್ಡರು ಪಾಲಿಸಿನ ಪರ್ಚೇಸ್ ಮಾಡಿ ಆಫ್ಟರ್ 1 ಇಯರ್ ಆದಮೇಲೆ ಏನಾದರೂ ಪಾಲಿಸಿ ಹೋಲ್ಡರ್ ಸೂಸೈಡ್ ಮಾಡಿಕೊಂಡ್ರೆ ಆಗ ಪಾಲಿಸಿಯ ಬೆನಿಫಿಟ್ಸ್ ಏನಿದೆಯೋ ಅಷ್ಟು ಬೆನಿಫಿಟ್ಸು ಪಾಲಿಸಿ ಹೋಲ್ಡರ್ ನಾಮಿನಿಗೆ ಸಿಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಆಗ ಈ ಮೂರು ಪಾಲಿಸಿ ಬಗ್ಗೆ ನಿಮ್ಗಿನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 30 ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ, ಅವರು 8 ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ, ಪಾಲಿಸಿ ಟರ್ಮ್ನ 25 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನ್ಯೂ ಎಂಡೋಮೆಂಟ್ ಪಾಲಿಸಿಲಿ ಅವರು ಪಾಲಿಸಿ ಟರ್ಮ್ನ 25 ವರ್ಷ ಸೆಲೆಕ್ಟ್ ಮಾಡಿದ್ದಾರಲ್ವಾ, ಹಾಗಾಗಿ ಅವರು 25 ವರ್ಷನ ಪ್ರೀಮಿಯಂ ಪೇ ಮಾಡಬೇಕು. ಜೀವನ್ ಲಾಭ್ ಅಲ್ಲಾದ್ರೆ ಅವರು 25 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಿದ್ದಾರೆ, ಅವರು 16 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು. ಜೀವನ್ ಲಕ್ಷದಲ್ಲಾದ್ರೆ ಅವರು 25 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಿದ್ದಾರೆ, 22 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು, ಲಾಸ್ಟ್ 3 ವರ್ಷ ಪ್ರೀಮಿಯಂ ಪೇ ಮಾಡುವ ಹಾಗಿಲ್ಲ. ಪ್ರೀಮಿಯಂ ಎಷ್ಟು ಕಟ್ಟಬೇಕು? ನೀವು ಎಂಡೋಮೆಂಟ್ ಪಾಲಿಸಿಗಾದ್ರೆ ವರ್ಷಕ್ಕೊಂದ್ಸಲಿ 30,000 ರೂಪಾಯಿ ಕಟ್ಟಬೇಕು. ಜೀವನ್ ಲಾಭ್ಗಾದ್ರೆ 36,000 ರೂಪಾಯಿ ಕಟ್ಟಬೇಕು ವರ್ಷಕ್ಕೊಂದ್ಸಲಿ. ಜೀವನ್ ಲಕ್ಷಕ್ಕಾದ್ರೆ ವರ್ಷಕ್ಕೊಂದ್ಸಲಿ 33,000 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ, ನೀವು ಎಂಡೋಮೆಂಟ್ ಪಾಲಿಸಿಗಾದರೆ 21,20,000 ರೂಪಾಯಿ ಬರುತ್ತೆ, ಜೀವನ್ ಲಾಭ್ಗಾದರೆ 21,60,000 ರೂಪಾಯಿ ಬರುತ್ತೆ, ಜೀವನ್ ಲಕ್ಷಗಾದರೆ 21,40,000 ರೂಪಾಯಿ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದರೆ, ನೀವು ಎಂಡೋಮೆಂಟ್ ಪಾಲಿಸಿಗಾದರೆ 7.5 ಲ್ಯಾಕ್ ರುಪೀಸ್ ಪೇ ಮಾಡಿದ್ದಾರೆ, ಜೀವನ್ ಲಾಭ್ ಪಾಲಿಸಿಗಾದರೆ 5.8 ಲ್ಯಾಕ್ ರುಪೀಸ್ ಪೇ ಮಾಡಿದ್ದಾರೆ, ಜೀವನ್ ಲಕ್ಷಗಾದರೆ 7.3 ಲ್ಯಾಕ್ ರುಪೀಸ್ ಪ್ರೀಮಿಯಂನ ಪೇ ಮಾಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಡೆತ್ ಕ್ಲೇಮ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ, ಫಸ್ಟ್ ಇಯರಿಂದ ಲಾಸ್ಟ್ ಎಂಡ್ವರೆಗೂ 8.3 ಲ್ಯಾಕ್ ಟು 21.2 ಲ್ಯಾಕ್ ವರೆಗೂ ಡೆತ್ ಕ್ಲೇಮ್ ಅಮೌಂಟ್ ಬರುವಂತಹ ಅವಕಾಶ ಇದೆ. ಜೀವನ್ ಲಾಭಗಾದರೆ 8.4 ಲ್ಯಾಕ್ ಟು 21.6 ಲ್ಯಾಕ್ ರುಪೀಸ್ ವರೆಗೂ ಡೆತ್ ಕ್ಲೇಮ್ ಅಮೌಂಟ್ ಬರುವಂತಹ ಅವಕಾಶ ಇದೆ. ಜೀವನ್ ಲಕ್ಷಗಾದರೆ, ಇಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಒಂದೇ ಸಲ ಬಿಗ್ ಅಮೌಂಟ್ ಬರುವುದಿಲ್ಲ, ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ಗೆ 10% ಕ್ಯಾಲ್ಕುಲೇಷನ್ ಮಾಡ್ತಾರೆ. ಪ್ರತಿ ವರ್ಷ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಪಾಲಿಸಿ ಮೆಚುರಿಟಿ ಆಗೋವರೆಗೂ 80,000 ರೂಪಾಯಿ ಅಂತ ರಿಟರ್ನ್ಸ್ ಬರ್ತಾ ಇರುತ್ತೆ. ಇನ್ ಕೇಸ್ ಪಾಲಿಸಿ ಮೆಚುರಿಟಿ ಆದಾಗ ಅಲ್ಲಿ ಅಮೌಂಟ್ ಬಿಗ್ ಅಮೌಂಟ್ ಬರುತ್ತಲ್ಲ, ಅದು ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್, ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರೆ, ನೀವು ಎಂಡೋಮೆಂಟ್ ಪಾಲಿಸಿಗಾಗಲಿ ಜೀವನ್ ಲಾಭಗಾಗಲಿ ಜೀವನ್ ಲಕ್ಷಕ್ಕಾಗಲಿ ಎಕ್ಸ್ಟ್ರಾ ಒಂದು ಸಮ್ಮರ್ ಶೂಟ್ನ ಆ್ಯಡ್ ಮಾಡ್ತಾರೆ. ಅಂದರೆ ಇಲ್ಲಿ 8 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಪಾಲಿಸಿ ಹೋಲ್ಡರ್ ನಾಮಿನಿಗೆ. ನೆಕ್ಸ್ಟ್, ಆ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಟರ್ಮ್ ರೀಡರ್ನ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ರೆ ಆಗ ಕೂಡ 8 ಲಕ್ಷ ರೂಪೀಸ್ ಎಕ್ಸ್ಟ್ರಾ ಬರುತ್ತೆ ಪಾಲಿಸಿ ಹೋಲ್ಡರ್ ನಾಮಿನಿಗೆ. ಓಕೆ ಫ್ರೆಂಡ್ಸ್, ಈ ಮೂರು ಪಾಲಿಸಿ ಬಗ್ಗೆ ಕಂಪ್ಯಾರಿಸನ್ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.